ಬೈದಿ ನಾವು ಮಾತಾಡ್ತಾ ಬೈದಿ ಬೈದಿದೆ ಅಂತ ಹಾಕಿ. ಬಿಜೆಪಿ ಅವ್ರು ಮಾತಾಡಿದ್ರೆ ಅದು ಒಳ್ಳೆ ಒಳ್ಳೆತನಕ್ಕೆ ಮಾತಾಡೋದು, ಕಾಂಗ್ರೆಸ್ ಅವ್ರು ಮಾತಾಡಿದ್ರೆ ಅದು ತರಾಟೆ ಬೈದು ಬೈಯುವುದು ತರಾಟೆ ಅಲ್ಲ. ಬಿಜೆಪಿ ಅವ್ರು ಮಾತಾಡಿದ್ರೆ ಬೈಯುವುದು. ಮೀಡಿಯಾ ತೋರಿಸಿ, ಮೀಡಿಯಾ ಬರಬರಬಾರಂತಿದೆ, ಮೀಡಿಯಾ ತೋರಿಸಿ ನಾನು ಬೈದಿದೆ ಅಂತ ತೋರಿಸಿ. ಆ ಅವನು ಎಸ್ ಪಿ ಅವನು ಹೇಳಿಕೊಡ್ಬೇಕು ನಾನು ಬೈದದ್ದು ಹೌದು ಅಂತ ಹೇಳಿದ್ರೆ ಅಲ್ಲಿಯೂ ರಾಜಕೀಯ ನಿವೃತ್ತಿ ಆಗ್ತೇನೆ ನಾನು ದಯವಿಟ್ಟು. ಯಾಕೆಂತ ಹೇಳಿದ್ರೆ ಕೆಲವು ಅಪಪ್ರಚಾರಗಳು, ಮೊನ್ನೆ ಒಬ್ರು ಹಿಂದೂ ಮುಖಂಡರೊಬ್ಬರು ಇಲ್ಲಿ ಬಂದು ಮಾತಾಡಿದ್ರು, ದೇವಸ್ಥಾನದ ದುಡ್ಡನ್ನ ಅನ್ಯ ವಿಚಾರಕ್ಕೆ ಬಳಸಬಾರದು. ನಾನು ಅದನ್ನೇ ಮಾಡಿದ್ದು, ನಾನು ಅದನ್ನೇ ಮಾಡಿದ್ದು. ಚಕ್ಕಿನ ಮೂಲಕ 100 ಕೋಟಿ ರೂಪಾಯಿ 2 ಶಾಲೆಗಳು ಬಂದಿದೆ, ಅದನ್ನು ವಾಪಸ್ ಮತ್ತೆ ಕಟ್ಟಬೇಕು ಅಂತ ನನ್ನ ಬೇಡಿಕೆ ಇದೆ. 150 ಕೋಟಿ ಚಕ್ಕಿನಲ್ಲಿ ಅನ್ನ ಕೊಟ್ಟಿದ್ರೆ ನಾನು ಅದನ್ನು ಮಾತಾಡುದಿಲ್ಲ. ಕೆಲವು ದೇವಸ್ಥಾನ ಅನ್ನ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಕಾಯಿ ಪಲ್ಯ ಕೊಡ್ತಾರೆ. ಅಪಪ್ರಚಾರದ ಸುದ್ದಿಗಳಿಂದ ಮಾತ್ರ ನಾವು ನಮಗೆ ಆ ಸುದ್ದಿ ಆಯ್ತು ಬಿಟ್ರೆ ಬೇರೆ ಏನಿಲ್ಲ. ಇದು ಶಾಲೆಗೆ ಕೊಟ್ಟಿರ್ತಕ್ಕ ದುಡ್ಡು. ಇವರು ಪತ್ರಿ ಮಾಧ್ಯಸ್ತಿ ಏನು ಚಕ್ ಮೂಲಕ 150 ಕೋಟಿ ರೂಪಾಯಿ ಒಂದು ಹುಂಡಿಯಾನ, ಕೊಲ್ಲೂರು ಮುಖಾಮಿಕ ದೇವಸ್ಥಾನದ ಹುಂಡಿಯಾನ 300 ಕೋಟಿ ರೂಪಾಯಿ. ಇದು ಸಣ್ಣ ವಿಷಯ ಅಲ್ಲ, ನಾವು ಮಾತಾಡಲಿಲ್ಲ ಇವತ್ತು. ನೀವು ಕೇಳಿದಕ್ಕೆ ನಾನು ಅದನ್ನು ಮಾತಾಡ್ಬೇಕು. ನನ್ನ ಮೇಲೆ ಆದಂತ ಅಪಪ್ರಚಾರ ಯಾವ ಸತ್ಯ ನಮ್ಮ ಇವತ್ತು ಈ ಜಿಲ್ಲೆಯಲ್ಲಿ ನೀವು ಮಾತಾಡ್ದಕ್ಕೆ ನನ್ಗೆ ಸಂತೋಷ ಆಯ್ತು. ಈ ಜಿಲ್ಲೆಯಲ್ಲಿ ಅನೇಕ ಹತ್ಯೆಗಳಾಯ್ತು, ಹಿಂದೂಗಳ ಮುಸ್ಲಿಮರ ಹತ್ಯೆ ಆಯ್ತು ಮತೀಯವಾದದ ಹಿನ್ನೆಲೆಯಲ್ಲಿ. ಒಬ್ಬನೇ ಒಬ್ಬ ಕಾಂಗ್ರೆಸ್ ಅವರು ಎಫ್ಐಆರ್ ನಲ್ಲಿ ಇದ್ರೆ ಪೊಲೀಸ್ ಸ್ಟೇಷನ್ ನಾನು ರಾಜಕೀಯ ಬಿಡ್ತೇನೆ. ಒಬ್ಬನೇ ಒಬ್ಬ ಎಫ್ಐಆರ್ ನಲ್ಲಿ ಇದನ್ನು ತಾವು ಬರೆಯಬೇಕು ಪತ್ರಿಕೆಯವರು. ಒಬ್ಬನೇ ಒಬ್ಬ ಎಫ್ಐಆರ್ ನಲ್ಲಿ ಇಲ್ಲ, 2 ಸಂಘಟನೆಯವರು ಮಾತ್ರ ಬಿಜೆಪಿ ಮತ್ತು ಎಸ್ ಡಿ ಪಿ ಅವರು ಬಿಟ್ಟರೆ ಇನ್ನೊಬ್ಬ ಎಫ್ಐಆರ್ ನಲ್ಲಿ ಇಲ್ಲ. ಅದು ಪಾಲಿಕಾ ಪ್ರಕರಣ ಇರುವ ಹರೀಶ್ ಕುಮಾರ್ ಪ್ರಕರಣ, ಹರೀಶ್ ಪೂಜಾರಿ ಪ್ರಕರಣ ಇರ್ಬೋದು. ಟಿಪ್ಪು ಸುಲ್ತಾನ್ ಜಿಯತ್ತಿ ದಿವಸ ಒಂದು ಹಿಂದೂ ಒಬ್ಬ ಸಾಯ್ಬೇಕು. ನಾನು ಇವತ್ತು ಹೇಳ್ತೀನಿ, ಒಬ್ಬ ಹಿಂದೂ ಒಬ್ಬ ಸಾಯ್ಬೇಕು. ಅದನ್ನು ಮಾಡಿದವರು ಬಿಜೆಪಿ ಅವರು. ಎಲ್ಲಿಂದ ಹೊರಟಕ್ಕಾಗುತ್ತೇಳಿ ಇವತ್ತು ಹೋಗಿದೆ, ಅದು ಕೇಸ್ ನಡೀತಾ ಇದೆ, ಜಡ್ಜ್ಮೆಂಟ್ ಬಾಕಿ.